ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾ ಕೇಂದ್ರ ಹಾಸನದ ಹೇಮಾವತಿ ಪ್ರತಿಮೆ ಬಳಿಯಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೇವಲ ಹಾಸನ ನಗರದಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ನಿನ್ನೆ ದಿನ ಏನು SDPIಯ ರಾಷ್ಟ್ರೀಯ ಕಾರ್ಯದರ್ಶಿ ರಿಯಾಸ್ ಫರಂಗಿಪೇಟೆಯವರ ಮನೆಗೆ ಪ್ರಭುತ್ವ ಪ್ರಾಯೋಜಿತ NIAಯನ್ನು ದುರ್ಬಳಕೆ ಮಾಡಿಕೊಂಡು ಪಂಜರದ ಗಿಳಿಯಾದ ಅಮಿತ್ ಶಾ ಮತ್ತು ಮೋದಿಯವರ ಪಂಜರದ ಗಿಳಿಯಾದ NIAಯನ್ನು ವಿನಾಕಾರಣ ಯಾವುದೋ ಒಂದು ಬಿಹಾರದ ಸುಳ್ಳು ಕೇಸನ್ನು ನೆಪವಾಗಿಟ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ನಾಯಕರ ಮನೆಗೆ ದಾಳಿ ನಡೆಸಿದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸುಮಾರು 7 ಗಂಟೆಗಳ ಕಾಲ ನಿರಂತರವಾಗಿ ದಾಳಿ ನಡೆಸಿ ಹಲವಾರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಕೊನೆಗೆ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ. ಈ ಪ್ರಭುತ್ವ ಪ್ರೇರಿತ ದೇಶದ ದಾಳಿಯನ್ನು ಖಂಡಿಸ್ತಾ ಇವತ್ತು ನಾವು ರಾಜ್ಯಾದ್ಯಂತ ಮತ್ತು ದೇಶದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರುವಂತಹ ಸಂವಿಧಾನದ ಆಶಯಗಳು ಎಲ್ಲರಿಗೂ ಜಾರಿಯಾಗಬೇಕು, ಎಲ್ಲರಿಗೂ ಸರ್ವಬಾಳು, ಸರ್ವರಿಗೂ ಸಮಬಾಳು ಸಮಪಾಲು ಇರುವಂತಹ ರಾಷ್ಟ್ರ ನಿರ್ಮಾಣ ಮಾಡಬೇಕೆಂಬಂತಹ ಕನಸನ್ನು ನಾವು ತಕ್ಷಣ ಪ್ರಾರಂಭ ಮಾಡಿದ್ದೇವೆ. ಆ ನಮ್ಮ ಹೋರಾಟದ ಹಾದಿಯಲ್ಲಿ ನಮ್ಮ ಆಶಯವಾದಂತಹ ಸಮತೋಲನದ ನಿರ್ಮಾಣದವರೆಗೆ ನಾವು ಯಮಿಸೋರಲ್ಲ. ಕಳೆದ 1 ವರ್ಷದಲ್ಲಿ ಈ ದೇಶದಲ್ಲಿ 6,000 ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ನಡೆಸ್ತಾ ಇರುವಂತಹ ಕೇಸುಗಳಿದೆ. ಆ 6,000 ಕೇಸುಗಳಲ್ಲಿ ಕನ್ವಿಕ್ಟಾದಂತಹ ಕೇಸುಗಳು ಎಷ್ಟು ಇದೆ? ಕೇವಲ 6% ಕೇಸುಗಳು ಮಾತ್ರ. ಬಾಕಿ ಇರುವಂತಹ ಕೇಸುಗಳೆಲ್ಲವೂ ಕೂಡ ಫ್ಯಾಬ್ರಿಕೇಟೆಡ್ ಕೇಸುಗಳು. ನ್ಯಾಯಾಲಯದಲ್ಲಿ ಹೋದಾಗ ಅದಕ್ಕೆ ಸಾಕ್ಷಿ ಆಧಾರಗಳಿಲ್ಲದೆ ಅದು ಖುಲಾಸೆಯಾಗಿವೆ ಎಂಬಂತಹ ಸತ್ಯಾಂಶವನ್ನು ಇವತ್ತು ಜನರ ಮುಂದೆ ಬಹಿರಂಗಪಡಿಸಿದೆ. ಈ ವಿಚಾರದಲ್ಲಿ ಕೆಲವೊಂದು ಸತ್ಯ ವಿಚಾರಗಳನ್ನು ನಾವು ಜನತೆಯ ಮುಂದೆ ನಿಮ್ಮ ಮಾಧ್ಯಮದ ಮುಖಾಂತರ ಬಿಚ್ಚಿಡಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕೆ NIA ಎಂಬಂತಹ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಇವತ್ತು SDPIಯ ನಾಯಕರ ಹಿಂದೆ ಚೂಬಿಡಲಾಗಿದೆ ಅಂತ ಹೇಳಿದ್ರೆ, BJP ಅಧಿಕಾರಕ್ಕೆ ಬಂದಂದಿನಿಂದ ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು ಇವರು ಜಾರಿಗೆ ತಂದಂತಹ ಜನವಿರೋಧಿ, ದೇಶ ವಿರೋಧಿ, ಸಂವಿಧಾನ ವಿರೋಧಿ, ಮಾನವ ವಿರೋಧಿ, ಅಲ್ಪಸಂಖ್ಯಾತ ವಿರೋಧಿ, ರೈತ ವಿರೋಧಿ ಕರಾಳ ಕಾಯ್ದೆಗಳನ್ನು ಕಾನೂನುಗಳನ್ನು ಯಾವುದೇ ರಾಜಿ ಇಲ್ಲದೆ ರಾಜಿರಹಿತವಾಗಿ ಬೀದಿಯಲ್ಲಿ ಇಟ್ಟು ಬೀದಿಯಲ್ಲಿ ಹಿಡಿದು ಇದನ್ನು ಅಪೋಸ್ ಮಾಡಿದಂಥ ಪಕ್ಷ ಯಾವುದಾದಿದೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಹಾಗಾಗಿ ಇವರಿಗೆ SDPIಯನ್ನು ದಮನ ಮಾಡಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ SDP ಅವರನ್ನು ಹೆದರಿಸಲಿಕ್ಕೆ ಬೆದರಿಸಲಿಕ್ಕೆ ಇವತ್ತು ಸರ್ಕಾರಿ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಒಂದು ವಿಚಾರವನ್ನು ಮಾಧ್ಯಮದ ಮುಖಾಂತರ ಕೇಂದ್ರ ಸರ್ಕಾರ ಒಕ್ಕೂಟ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡ್ತಾ ಇದೆ. ನಿನ್ನೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ನಮ್ಮ ನಾಯಕರ ಮನೆಗೆ ದಾಳಿ ಮಾಡಿ ಕೊನೆಗೆ ಕೊಂಡೋಗಿದ್ದೇನು ಅಂತ ನೋಡಿದರೆ ಕುಚಲಕ್ಕಿ ಮಾತ್ರ ಆಗಿರಬೇಕು ಹೊರತು ಬೇರೆ ಏನು ನಿಮ್ಮ ಕೈಗೆ ಸಿಗಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಚಲಕ್ಕಿ ತಿಂದು ಬೆಳೆದಂತಹ ಅಲ್ಲಿಯ ಜನರು ನಿಮಗೆ ಅಲ್ಲಿ ಕುಚಲಕ್ಕಿ ಊಟ ಕೊಟ್ಟಿದ್ದಾರೆ. ಪಾಪ ನಿಮ್ಮನ್ನು ಹೇಳಿ ನಾವೇನು ಪ್ರಯೋಜನ ಇಲ್ಲ, ಯಾಕಂದರೆ ನೀವು ಸರ್ಕಾರದ ಕೈಗೊಂಬೆ ಆಗಿದ್ದೀರಾ. ಅಫೀಷಿಯಲ್ಗಳಿಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ, ಅವರ ಡ್ಯೂಟಿಗೆ ಯಾವುದೇ ಅಡ್ಡಿಯನ್ನು ನಾವು ಪಡಿಸಲಿಲ್ಲ, ತನಿಖೆ ಮಾಡಿ ಅಂತ ನಾವು ಅವರಿಗೆ ಸಹಕಾರ ನೀಡಿದ್ವಿ. ಕೊನೆಗೆ ಅವರಿಗೆ ಏನು ಸಿಗದೇ ಇದ್ದಾಗ ಬರಿಗೈಯಲ್ಲಿ ವಾಪಸ್ ಹೋದ್ರು. ಒಂದು ವೇಳೆ ನಮಗೆ ನೀವು ನೋಟಿಸ್ ಮಾಡಿದ್ರೆ ವರ್ಷ ತಿಂಗಳಿಗೆ 2 ಸಾರಿ ಬಿಹಾರದ ಉಸ್ತುವಾರಿ ಆಗಿರುವಂತಹ ರಿಯಾಸ್ ಫರಂಗಿಪೇಟೆ ಅವರು ಬಿಹಾರಕ್ಕೆ ಹೋಗ್ತಾ ಇದ್ರು. ಕನಿಷ್ಠ ಸರ್ಕಾರದ ಖಜಾನೆಯಿಂದ ಬಂದ ಇವತ್ತು ನಮ್ಮ ರಾಜ್ಯದಲ್ಲಿ ಬಡತನ ಮತ್ತು ಆರ್ಥಿಕ ಇವತ್ತು ಈ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರು ನಗರ ಇವತ್ತು ಜಲಾವೃತವಾಗಿ ಜನರು ಸಂತಸ್ತರಾಗಿದ್ದಾರೆ. ಅವರ ಸಂತಸ್ತಕ್ಕೆ ಸಂಬಂಧವಾದಂತಹ ರಾಜ್ಯ ಸರ್ಕಾರ ದೇಶ ವಿರೋಧಿ, ಜನ ವಿರೋಧಿ, ಸಂವಿಧಾನ ವಿರೋಧಿ ನೀತಿಗಳನ್ನು ಜಾರಿಗೆ ತರ್ತಾ ಇದೆ. ಮೊನ್ನೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿತ್ತು, ಈ ದೇಶದ ಏನು PSI ರಾಜ್ಯದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಗೆ ಹುದ್ದೆಗಾಗಿ 15 ಲಕ್ಷ ರೂಪಾಯಿ ಲಂಚ ಪಡೆದಂತಹ ಒಬ್ಬ BJPಯ MLA ಆಡಿಯೋ ಲೀಕ್ ಆಯಿತು. ಆಗೋದಿಲ್ವ ಅವರನ್ನು ಇದುವರೆಗೆ ಹಾಗಾದ್ರೆ ಈ ರಾಜ್ಯದ
ರಾಜ್ಯದ ಎಜಿಡಿಪಿ ರ್ಯಾಂಕಿನ ಅಧಿಕಾರಿಗಳನ್ನು ಬಿಟ್ಟಿಲ್ಲ, ಅವರನ್ನ ಕಟ್ಟಡಗಳಿಗೆ ಸಂಬಂಧಿಸಿದ ಪೊಲೀಸ್ ಇಲಾಖೆ. ಹಾಗಾಗಿ ಅವರ ಮೇಲೆ ನಮಗೆ ಹೆಮ್ಮೆ ಇದೆ. ಅವರು ನಿಸ್ವಾರ್ಥವಾಗಿ, ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಬಿಡಿ. ಅದನ್ನು ಬಿಟ್ಟು ರಾಜಕೀಯವನ್ನ, ರಾಜಕೀಯ ಪ್ರಭಾವವನ್ನು ಬಳಸಿಕೊಂಡು ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಗಿಯಾವನ್ನ ಪೊಲೀಸ್ ಎನ್ಐಎ ಇಡಿ ಐಟಿ ಮುಖಾಂತರ ನೀವು ಟಾರ್ಗೆಟ್ ಮಾಡಿದ್ರೆ ಬಳಸ್ಕೊಂಡ್ರೆ ಗಾಡಿಗಳಿಂದ ಹೆದರುವಂತಹ ಪಕ್ಷ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲ. ಕೊಟ್ಟಂತಹ ತಮ್ಮೆಲ್ಲರಿಗೂ ಒಂದು ಸಪ್ತಾಹ ಮಾತುಕತೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ಡಿ.